ನಮಸ್ಕಾರ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಹುಟ್ಟಿದ ದಿನ ಅಲ್ಲ ಭಾರತದಲ್ಲಿ ಅಂದರೆ ನಾವು ಆಚರಿಸುವ ಒಂದು ಪ್ರಮುಖವಾದ ಹಬ್ಬ ಇದನ್ನು ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ವೈಭವದಿಂದ ಆಚರಿಸ್ತೇವೆ ಈ ಕೃಷ್ಣನ ಜನ್ಮದಿನವನ್ನು ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಮತ್ತೆ ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರ ದಿನ ಆಚರಣೆ ಮಾಡ್ತೇವೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣ ಹುಟ್ಟಿದ ದಿನ ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಸೆರೆಮನೆಯಲ್ಲಿ ಹುಟ್ಟಿದ್ದಲ್ವ ಕೃಷ್ಣನ ಜನಮ ಜನನವಾಯಿತು ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮಥುರ ಶ್ರೀಕೃಷ್ಣನ ಜನ್ಮಸ್ಥಳ ಕೃಷ್ಣ ಹುಟ್ಟಿದ ತಕ್ಷಣ ತಂದೆ ವಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರ್ತಾನೆ ಈ ಕಾರ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿ ನೆರವಾಗುತ್ತೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದ ತಾಯಿ ಈ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನೆಲ್ಲ ಸುಂದರವಾಗಿ ಅಲಂಕಾರ ಮಾಡೋದು ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸೋದು ಕೃಷ್ಣ ಬರ್ತಾ ಇದ್ದಾನೆ ಅಂತ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜೆ ಮಾಡ್ತೇವೆ ಕೆಲವು ಕಡೆ ಅಂತೂ ಮಧ್ಯರಾತ್ರಿವರೆಗೆ ಉಪವಾಸವಿದ್ದು ಅನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯ ಇದೆ ಉಡುಪಿಯಲ್ಲಂತೂ ದಿನ ವಿಶೇಷ ಪೂಜೆಗಳು ಕೃಷ್ಣ ಮಥುರಾದಲ್ಲಿ ಹುಟ್ಟಿದ್ದು ಈಗ ಉತ್ತರ ಪ್ರದೇಶದಲ್ಲಿ ಮಥುರಾ ಜಿಲ್ಲೆ ಇದ್ದಿರುವ ಯಾದವ ಕುಲದ ರಾಜಧಾನಿಯಾಗಿತ್ತು ಕಂಸ ಏನು ಮಾಡಿದ ತಂದೆ ಉಗ್ರಸೇನನ್ನ ಬಂಧನದಲ್ಲಿ ಇಟ್ಟಿದ್ದ ತಾನು ರಾಜನಾಗಿದ್ದ ನಂತರ ತನ್ನ ಪ್ರೀತಿಪಾತ್ರಳಾದ ತಂಗಿ ದೇವತೆಗೆ ದೇವಕಿಗೆ ಮದುವೆ ಮಾಡ್ತಾನೆ ಅಣ್ಣ ಕಂಸ ದೇವಕಿ ವಸುದೇವರ ಮದುವೆ ಆದಮೇಲೆ ಅವ್ರನ್ನ ಗಂಡನ ಮನೆಗೆ ಕರೆದೊಯ್ತಾ ಇರ್ತಾನೆ ಆ ಮೆರವಣಿಗೆಯಲ್ಲಿ ಅವಾಗ ಒಂದು ಅಶರೀರವಾಣಿ ಕೇಳಿಸುತ್ತೆ ಅದರ ಪ್ರಕಾರ ಹೇಳ್ತಾನೆ ದೇವಕಿಯ ಎಂಟನೇ ಮಗು ಕಂಸನನ್ನು ವಧೆ ಮಾಡುತ್ತೆ ಅಂತ ಇದನ್ನು ಕೇಳಿದ ಕಂಸ ಏನು ಮಾಡ್ತಾನೆ ತಕ್ಷಣ ದೇವಕಿನ ಕೊಲ್ಲೋಕ್ಕೆ ಮುಂದಾಗ್ತಾನೆ ಆಗ ವಸುದೇವ ಅವನನ್ನು ತಡೆದು ಹೇಳ್ತಾನೆ ಯಾಕೆ ಹೀಗೆ ಮಾಡ್ತೀಯ ಪ್ರತಿ ಮಗು ಹುಟ್ಟಿದ ತಕ್ಷಣ ಅದನ್ನು ನಿನಗೆ ಅರ್ಪಿಸ್ಬಿಡ್ತೇವೆ ಅಂತ ಅವನು ಅವರಿಬ್ಬರನ್ನ ಕರ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಬಂಧಿಸಿಟ್ಬಿಡ್ತಾನೆ ಅವ್ರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಹಸುಗೂಸುಗಳು ಎಳೆ ಕಂದಮಗಳನ್ನ ತಕ್ಷಣ ತಕ್ಷಣ ಕೊಂದುಬಿಡ್ತಾನೆ ಆದರೆ ಎಂಟನೇ ಮಗು ಕೃಷ್ಣ ಹುಟ್ಟತಾನೆ ಇವನಿಗೆ ಕಂಸನಿಗೆ ತಿಳಿಯದ ಹಾಗೆ ಎಂಥ ಮಾಯದು ಯಮುನಾ ದಾಟಿ ವಸುದೇವ ಗೋಕುಲಕ್ಕೆ ಕರ್ಕೊಂಡು ಹೋಗಿ ಅವನ್ನ ಅಲ್ಲಿ ಆಗ್ತಾನೆ ಹುಟ್ಟಿದೆ ಯಶೋದೆ ಮಗಳನ್ನ ಇಲ್ಲಿ ಕರ್ಕೊಂಡು ಬಿಡ್ತಾನೆ ಅದನ್ನು ಯಶೋಧೆ ಹತ್ತಿರ ಕೃಷ್ಣನ ಬಿಟ್ಬಿಟ್ಟು ಆವಾಗ ಕಂಸ ಬರ್ತಾನೆ ನೋಡ್ತಾನೆ ಇದೀನಿದು ಹೆಣ್ಮಗು ಅಂತ ಅವನು ಅವಳನ್ನ ಕೊಲ್ಲಲು ಬಂದಾಗ ಆ ಮಗು ಹಾರಿ ಹೋಗುತ್ತೆ ಯೋಗ ಮಾಯಾ ರೂಪಕ್ಕೆ ಬದಲಾಗಿ ಅವನಿಗೆ ಸಾವಿನ ಬಗ್ಗೆ ಅರಿಬೇಕು ಅಂತ ಹೇಳಿ ಮಾಯವಾಗಿಬಿಡತ್ತೆ ಕೃಷ್ಣ ಈ ಕಡೆ ಗೋಕುಲ ಹಾಗೂ ವೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದು ಕೊನೆಗೆ ಮಥುರಾಕ್ಕೆ ಬರ್ತಾನೆ ಕಂಸನನ್ನು ವಧೆ ಮಾಡ್ತಾನೆ ನೋಡಿ ದೇವಕಿ ಮತ್ತು ವಸುದೇವರು ಸೆರೆಮನೆಯಲ್ಲಿರುವಾಗ ಕೃಷ್ಣನ ಜನನವಾಗತ್ತೆ ತಂದೆ ವಾಸುದೇವ ತಾಯಿ ದೇವಕ್ಕೆ ಆದರೆ ಸಾಕು ತಂದೆ ನಂದರಾಜ ಸಾಕು ತಾಯಿ ಯಶೋದೆ ಉಗ್ರಸೇನ ಮಹಾರಾಜ ಕೃಷ್ಣನ ತಾತ ರಾಕ್ಷಸನಾದ ಕಂಸ ಕೃಷ್ಣನ ಸೋದರ ಮಾವ ನೋಡಿ ಕಂಸ ಕೃಷ್ಣನಿಂದಲೇ ಮರಣ ಹೊಂದುತ್ತಾನೆ ಭಾಗವತದಲ್ಲಿ ಎಲ್ಲ ಕಡೆ ಕೃಷ್ಣನ ಕಥೆಗಳಿವೆ ಕಂಸ ಮತ್ತು ಚಾಣೂರರ ಸಂಹಾರಕ್ಕಾಗಿ ವಿಷ್ಣು ಶ್ರೀಕೃಷ್ಣನ ಅವತಾರವನ್ನೆತ್ತಿದ ಮಥುರಾ ನಗರದಲ್ಲಿ ರಾಜನಾಗಿದ್ದಾಗ ಉಗ್ರಸೇನನ ಮಗ ಕಂಸ ನೋಡಿ ತಂದೆಯನ್ನೇ ಬಂಧನದಲ್ಲಿಟ್ಟು ತಾನೇ ರಾಜನಾಗ್ತಾನೆ ತಂಗಿ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಶಿಶುವಿನಿಂದ ತನಗೆ ಮೃತ್ಯು ಅಂತ ನಂಬಿದ ಕಂಸ ದೇವಕಿ ಮತ್ತು ಹೊಸದ ಒಬ್ಬರನ್ನು ಕಾರಾಗೃಹದಲ್ಲಿ ಬಂಧಿಸ್ಬಿಡ್ತಾನೆ ನಿರ್ದಯೆಯಿಂದ ಇವರು ಹುಟ್ಟಿದ ಎಲ್ಲ ಏಳು ಮಕ್ಕಳನ್ನು ಕೊಲ್ತಾನಲ್ವ ಎಂಟನೇ ಮಗುವಾಗಿ ಹುಟ್ಟಿದ ಕೃಷ್ಣನ್ ಮಾತ್ರ ವಸುದೇವ ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗಿ ಗುಟ್ಟಾಗಿ ರಾತ್ರೋರಾತ್ರಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆ ಮಳೆಯಿಂದ ಮಗುವನ್ನು ತಪ್ಪಿಸೋಕ್ಕೆ ಸರ್ಪರಾಜ ಕ ಅವನಿಗೆ ರಕ್ಷಣೆ ಕೊಡ್ತಾನಲ್ಲ ರಾತ್ರೋ ರಾತ್ರಿ ಕಾರಾಗೃಹನ ತಪ್ಪಿಸ್ಕೊಂಡು ಹೋಗಿ ಗೋಕುಲಕ್ಕೆ ಬರ್ತಾನೆ ಅಲ್ಲಿ ಯಶೋದೆ ಮತ್ತು ನಂದಗೋಪುರ ಮಗು ಹುಟ್ಟಿರುತ್ತೆ ಶಿಶುವಿನ ಸ್ಥಾನದಲ್ಲಿ ಆ ಮಗುವನ್ನು ತಗೊಂಡು ಕೃಷ್ಣನ ಮಲಗಿಸ್ಕೊಂಡು ತಾನು ಆ ಕಾರಾಗೃಹಕ್ಕೆ ಮರಳಿ ಬಂದುಬಿಡ್ತಾನೆ ಯಥಾ ಪ್ರಕಾರ ಕಂಸ ಅಲ್ಲಿ ಬರ್ತಾನೆ ದೇವಕಿಗೆ ಹುಟ್ಟಿದ ಶಿಶು ಅಂತ ಭ್ರಮಿಸಿ ಮಗುವನ್ನು ಕೊಲ್ಲಲು ಪ್ರಯತ್ನಿಸ್ತಾನೆ ಆಗುವ ಪವಾಡ ಮಾಯವೇ ನಡೆದು ಹೋಗುತ್ತೆ ನಿನ್ನನ್ನು ಸಂಹಾರ ಮಾಡೋನಿಗಾಗಲೇ ಭೂಮಿ ಮೇಲೆ ಜನ್ಮ ತಳೆದಾಗಿದೆ ಅಂತ ಹೇಳಿ ಆ ಮಗು ಮಾಯಾ ರೂಪದಲ್ಲಿ ನಿಮ್ಮ ಅಂತರ್ಧಾನವಾಗಿಬಿಡುತ್ತೆ ಕಂಸ ಏನು ಮಾಡ್ತಾನೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹುಟ್ಟಿದ ನವಜಾತ ಶಿಶುಗಳನ್ನೆಲ್ಲ ಎಲ್ಲ ರಾಕ್ಷಸರನ್ನೆಲ್ಲ ಕಳಿಸ್ತಾನೆ ಇವ್ರು ಯಾರಿಗೂ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗೋದಿಲ್ಲ ಮುಂದೆ ಕೃಷ್ಣ ತಾ ತನ್ನ ಖಾಸ ಅಣ್ಣ ಕೃಷ್ಣ ಬಲ್ಲರಾಮನ ಜೊತೆಗೆ ಮಥುರಾ ನಗರಕ್ಕೆ ಬರ್ತಾನೆ ಕಂಸ ಮತ್ತು ಚಾಣೂರನ್ನು ಮಲ್ಲಯುಧದಲ್ಲಿ ಸಂಹಾರ ಮಾಡ್ತಾನೆ ಉಗ್ರಸೇನ ಮಹಾರಾಜ ತಾತ ಅಲ್ವ ಕೃಷ್ಣನಿಗೆ ಅವನ ಸೆರೆಯಿಂದ ಮುಕ್ತಗೊಳಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಶ್ರೀಕೃಷ್ಣನ ಬಾಲ್ಯದ ಅನೇಕ ರೋಚಕ ಕಥೆಗಳೆಲ್ಲ ಭಾಗವತದಲ್ಲಿದೆ ಹೇಗೆ ವಧೆ ಮಾಡಿದ ವಧೆ ಗೋಪಿಕಾ ಗೋಪಿಕಾಸ್ತ್ರೀಯರ ವಸ್ತ್ರಾಪರಣ ಗೋವರ್ಧನ ಗಿರಿಯ ರಕ್ಷಣೆ ಮೊದಲಾದ ಕಥೆಗಳು ಭಕ್ತಿಯುಗದ ಕವಿಗಳು ಈ ಕಥೆಗಳನ್ನೆಲ್ಲ ಆಧರಿಸಿ ಅನೇಕ ಭಜನೆಗಳನ್ನು ರಚಿಸಿದ್ದಾರೆ ಸೂರ್ಯದಾಸರು ಪುರಂದರದಾಸರು ಕನಕದಾಸರು ಮೀರಾಬಾಯಿ ಇವರೆಲ್ಲ ಕೃಷ್ಣನ ಭಕ್ತರಾಗಿದ್ದ ಕವಿಗಳು ಕೃಷ್ಣನಿಗೆ ಬಾಲ್ಯದಲ್ಲಿ ರಾಧೆ ಎಂಬ ಇರ್ತಾಳೆ ಶ್ರೀಕೃಷ್ಣ ತನ್ನ ಗೊಲ್ಲ ಕುಲವನ್ನು ತೊರೆದು ಮಾತ್ರ ನಗರಕ್ಕೆ ಹೊರಟಾಗ ರಾಧೆಯನ್ನೂ ಬಿಟ್ಟು ಹೋಗಬೇಕಾಗತ್ತೆ ತೊರೆಯಬೇಕಾಗತ್ತೆ ಆದರೆ ಭಾರತದಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇಂದಿಗೂ ಕೃಷ್ಣನ ಜೊತೆ ರಾಧೆಗೆ ಪೂಜೆ ಸಲ್ಲಿಸ್ತಾರೆ ಮತ್ತು ರುಕ್ಮ ಎಂಬ ರಾಜನ ತಂಗಿ ರುಕ್ಮಿಣಿಯನ್ನು ಆಗಲು ಕೃಷ್ಣ ಬಯಸ್ತಾನೆ ರುಕ್ಮಣಿಗೆ ರುಕ್ಮಣಿಗೆ ಕೃಷ್ಣ ಅಂದರೆ ದ್ವೇಷ ಹೀಗಾಗಿ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಬಂದು ಕೃಷ್ಣ ಮದುವೆ ಆಗ್ತಾನೆ ಮುಂದೆ ಜಾಂಬವತಿನ ಹಾಕ್ತಾನೆ ಮದುವೆ ಮಾಡ್ತಾ ಮಾಡ್ಕೊಳ್ತಾನೆ ಜರಾಸಂಧ ಎಂಬ ರಾಕ್ಷಸನೊಂದಿಗೆ ಕೃಷ್ಣನಿಗೆ ಅನೇಕ ಸಲ ಯುದ್ಧ ಆಗುತ್ತೆ ಜರಾಸಂದನನ್ನು ಸೋಲಿಸೋ ಬದಲು ಕೃಷ್ಣ ತನ್ನ ಬಂಧು ಬಾಂಧವರನ್ನೆಲ್ಲ ಗಂಗಾ ತೀರದ ಮಧುರೆಯಿಂದ ಸಾಗರ ತೀರದ ದ್ವಾರಕೆಗೆ ಬರ್ ಕರ್ಕೊಂಡು ಬರ್ತಾನೆ ನಗರ ನಿರ್ಮಿಸಿ ಮಧುರೆಯಾದರೆ ಉಗ್ರಸೇನನ್ನೇ ರಾಜನಾಗಿ ಮಾಡ್ತಾನೆ ಮಹಾಭಾರತದಲ್ಲಿ ಅಷ್ಟೇ ನಾವು ನೋಡಿದ್ದೀವಿ ಕೃಷ್ಣನಿಗೆ ಪ್ರಮುಖ ಪಾತ್ರವಿದೆ ಪಾಂಡವರ ತಾಯಿ ಕುಂತಿ ಶ್ರೀಕೃಷ್ಣನ ತಂದೆಯಾದ ವಸುದೇವನ ತಂಗಿ ಸೋದರತ್ತೆ ಕೃಷ್ಣನಿಗೆ ಕುಂತಿ ಮಹಾಭಾರತದ ಕಥೆಯಲ್ಲಿ ಶ್ರೀಕೃಷ್ಣ ಪ್ರವೇಶ ಆಗೋದು ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಅವನು ಅರ್ಜುನ ಮತ್ತು ಪಾಂಡವರ ಗುರ್ತಿ ಹಿಡಿದು ಬಲರಾಮನಿಗೆ ತೋರಿಸ್ತಾನೆ ನಂತರ ಅವನು ಯಾದವರೊಡನೆ ದ್ರೌಪದಿ ಮತ್ತು ಪಾಂಡವರ ವಿವಾಹದಲ್ಲಿ ಭಾಗವಹಿಸ್ತಾನೆ ಜೂಜಿನಲ್ಲಿ ಯಾವಾಗ ಪಾಂಡವರು ಸೋತೋಗ್ತಾರೆ ಕೌರವರು ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರಯತ್ನಿಸ್ತಾನೆ ಆಗ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕೊಡ್ತಾನಲ್ವಾ ಮಾನರಕ್ಷಣೆ ಮಾಡ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿ ಆಗ್ತಾನೆ ಯುದ್ಧರಂಗದಲ್ಲಿ ಗುರು ಬಂಧು ಮಿತ್ರರೊಂದಿಗೆ ಯುದ್ಧ ಮಾಡಲು ನಿರಾಕರಿಸುವಂತಹ ಅರ್ಜುನನಿಗೆ ಶ್ರೀಕೃಷ್ಣ ಮಾಡುವ ಉಪದೇಶವೇ ನಮ್ಮ ಪವಿತ್ರ ಗ್ರಂಥ ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆ ಕೃಷ್ಣ ಏಕಾಂಗಿಯಾಗಿ ಆಯುಧಗಳು ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರಿಗೆ ಜಯ ಕೊಡ್ತಾನೆ ರಾಮಾಯಣದ ಜಾಂಬವಂತನನ್ನು ಎದುರಿಸಿ ಶಮಂತಕಮಣಿನ ಮತ್ತು ಮಗಳು ಜಾಂಬವಂತನ ಮಗಳು ಜಾಂಬವತಿಯನ್ನು ಗೆಲ್ತಾನೆ ಕೃಷ್ಣ ಜಾಂಬವಂತನಿಗೆ ರಾಮಾಯಣದ ಶ್ರೀರಾಮಚಂದ್ರ ರೂಪದಲ್ಲಿ ದರ್ಶನ ನೀಡ್ತಾನೆ ರಾಮಾಯಣದಲ್ಲಿ ರಾಮನಾಗಿ ವಾಲಿಯನ್ನು ಕೊಂದಾಗ ವಾಲಿಗೆ ಮುಂದಿನ ಅವತಾರದಲ್ಲಿ ನೀನು ನನ್ನನ್ನು ಕೊಲ್ಲುವೆ ಅಂತ ಮಾತು ನೀಡಿರ್ತಾನೆ ಅದರಂತೆಯೇ ಜರಾ ಎಂಬ ಬೇಡನಾಗಿ ವಾಲಿ ಜನ್ಮ ತಾಳ್ತಾನಲ್ಲ ಅವನು ಕೃಷ್ಣನ ಹೆಬ್ಬರಳನ್ನು ಜಿಂಕೆ ಅಂತ ಭಾವಿಸಿಬಿಟ್ಟು ಬಾಣ ಹೊಡಿತಾನೆ ಆ ಬಾಣದಿಂದ ಜಗನ್ ನಿಯಾಮಕ ಶ್ರೀಕೃಷ್ಣ ಹಸುನೀಗಿ ತನ್ನ ಅವತಾರವನ್ನು ಮುಗಿಸ್ಬಿಡ್ತಾನೆ ನೋಡಿ ಕೃಷ್ಣನ ಅಷ್ಟೋ ಉತ್ತರದಲ್ಲಿ ಎಲ್ಲ ಹೇಳ್ತಾ ಇರ್ತೀವನ ಹೆಸರು ಅಚ್ಯುತ ಅಚ್ಯುತಿ ಇಲ್ಲದವನು ಯಾವುದೇ ದೋಷ ಇಲ್ಲ ಅಸುರಾರಿ ಹರಿ ರಾಕ್ಷಸರಿಗೆ ಸದಾ ಅಸುರ ಹರಿ ರಾಕ್ಷಸರಿಗೆ ಶತ್ರು ಆಗಿದ್ದವನು ವಾಸುದೇವ ವಸುದೇವನ ಮಗ ನಂದಗೋಪಾಲ ನಂದಗೋಪನ ಮಗವಾಗಿದ್ದ ಮಗ ಅಲ್ವ ಇವನು ಕಾಲದೇವ ಯಮನನ್ನು ಮೀರಿದವ ಗಿರಿಧರ ಗಿರಿಧರ ಗೋವರ್ಧನ ಗಿರಿಯನ್ನೇ ತನ್ನ ಕೆರಳು ಬೆರಳಲ್ಲಿ ಎತ್ತಿದವ ಗೊಲ್ಲ ಈ ಹಸುಗಳನ್ನು ಎಮ್ಮೆಗಳನ್ನು ಪಾಲಿಸಿ ಕಾಪಾಡೋವನೇನು ಗೊಲ್ಲ ಬಾಲಕ ಗೋಪಾಲ ವೇಣುಗೋಪಾಲ ಕೊಳಲನ್ನು ನುಡಿಸುವನು ಚಕ್ರಧಾರಿ ಚಕ್ರಾಯಧನ ಧರಿಸಿ ಧರಿಸಿದನನ್ನುವನು ಚ ದ್ವಾರಕಾಧೀಶ ದ್ವಾರಕಾನಾಥ ದ್ವಾರಕಾನಗರಕ್ಕೆ ಒಡೆಯ ಜಗನ್ನಾಥ ಜಗತ್ತಿಗೆ ಒಡೆಯ ಜನಾರ್ದನ ಎಲ್ಲರಿಗೂ ವರವನ್ನು ಕೊಡ್ತಾನೆ ಪತಿತ ಪಾವನ ಪಾಪಗಳನ್ನೆಲ್ಲ ಉದುರಿಸ್ತಾನೆ ಪರಬ್ರಹ್ಮ ಬ್ರಹ್ಮನ ತಂದೆ ವಿಷ್ಣು ಪಾರ್ಥ ಸಾರಥಿ ಅರ್ಜುನನ ಸಾರಥಿ ಮಧುಸೂದನ ಮಧು ಎಂಬ ರಾಕ್ಷಸನನ್ನು ನಾಶ ಮಾಡಿದವನು ಮಾಧವ ವಸಂತ ಋತು ತರುವವ ಮಾ ಲಕ್ಷ್ಮಿ ಧವಾಂದ್ರೆ ಒಡೆಯ ಮುಕುಂದ ಮುಕ್ತಿಯನ್ನು ಕೊಡುವವನು ಯೋಗೇಶ್ವರ ಯೋಗಿಗಳಿಗೆಲ್ಲ ಸ್ವಾಮಿಯಾದವನು ಶ್ಯಾಮ ಸುಂದರ ಕಪ್ಪು ಅಲ್ವ ಕೃಷ್ಣ ಶ್ಯಾಮ ವರ್ಣದವನು ಕಪ್ಪು ವರ್ಣದವನು ಋಷಿಕೇಶ ಹೃಷಿಕಗಳನ್ನು ಅಂದರೆ ಇಂದ್ರಿಯಗಳನ್ನು ಹಿಡಿದಿಟ್ಟವನು ಪುರುಷೋತ್ತಮ ಪುರುಷರಲ್ಲೇ ಅತ್ಯುತ್ತಮನಾದವನು ನವನೀತ ತಾಜಾ ಬೆಣ್ಣೆಯನ್ನು ತಿಂದವನು ಸುದರ್ಶನ ಸುದರ್ಶನ ಚಕ್ರ ಹೊಂದಿದವ ಮತ್ತು ಮುರಳಿ ಕೊಳಲನಂಗಿದವನ ಜನಾರ್ದನ ಮುರಾರಿ ಘನಶ್ಯಾಮ ಅಂತೆಲ್ಲ ಹೀಗೆ ಕೃಷ್ಣನಿಗೆ ಸಹಸ್ರನಾಮಗಳು ಇಂತಹ ಕೃಷ್ಣನನ್ನು ನಾವು ಇವತ್ತು ಭಕ್ತಿಯಿಂದ ಪೂಜೆ ಮಾಡೋಣ ಕೃಷ್ಣನಿಗೆ ಪೂಜೆ ಮಾಡಿ ಬೇಕಾದಷ್ಟು ಒಂದು ಅವನಿಗೆ ಬಹಳಷ್ಟು ತಿಂಡಿ ಎಲ್ಲವನ್ನು ಅರ್ಪಿಸೋಣ ನೀವು ರಾತ್ರಿವರೆಗೂ ಉಪವಾಸ ಹಾಗಿದ್ರೆ ಇದ್ದು ನಂತರದಲ್ಲಿ ಅದು ಪಲಹಾರ ಸ್ವೀಕರಿಸಬಹುದು ಸೊ ಕೃಷ್ಣಂ ಬಂದಿ ಜಗದ್ಗುರುಂ ಜಗದ್ಗುರು ಕೃಷ್ಣನ ಜನ್ಮಾಷ್ಟಮಿಯು ಈಗ ಜಗದ್ವ್ಯಾಪಿಯಾಗಿದೆ ಕೃಷ್ಣ ಅವತಾರ ಈ ದಿನ ಎಲ್ಲ ಕಡೆ ನಾವು ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ಜನ್ಮಾಷ್ಟಮಿ ಅದನ್ನು ಆಚರಣೆ ಮಾಡ್ತೇವೆ